ನಿಮಗೆ ಅಂದ್ರೆ ನೀವಿದ್ದರೆ ರಿಷಬ್ ಶೆಟ್ಟಿಗಾಗಲಿ ರಕ್ಷಿತ್ ಶೆಟ್ಟಿಗಾಗಲಿ ಒಂಥರ ಬಲ ಅಂತ ಅವ್ರು ಹೇಳ್ಕೊಂತಾರ, ಎಲ್ಲ ತರದ ಕೆಲಸಗಳನ್ನ ನೋಡ್ಕೊಂಡ್ಬಿಡ್ತೀರಿ, ಪ್ರೊಡಕ್ಷನ್ ಮ್ಯಾನೇಜರ್ ತರ ಕೆಲಸ ಮಾಡ್ಬಿಡ್ತೀರಿ ಅಂತ, ಅದೆಲ್ಲ ಒಬ್ಬ ನಟನಾಗಿ ಅದೆಲ್ಲ ಹೆಂಗ್ ಸೇರ್ಬೋದು ರಂಗಭೂಮಿ? ಉಳಿದವರು ಕಂಡಂತೆ ಮಾಡ್ಬೇಕಾದ್ರೆ ನಾನು ಒಂದು 10 ದಿನದ ಮುಂಚೆನೆ ರಿಹರ್ಸಲ್ ಎಲ್ಲ ಮಾಡೋಣ, ನೀವು ನಮ್ಮ ಜೊತೆ ಉಡುಪಿಗೆ ಬಂದ್ಬಿಡಿ ಶೆಟ್ರೆ ಅಂತ ರಕ್ಷಿತ್ ಕರೆದ. ಸೊ ಹೋದೆ ನಾನು. ಹೋದಾಗ ನೋಡ್ತೀನಿ ಎಲ್ಲ ಕೆಲಸ ಇವರೇ ಮಾಡ್ತಾಯಿದ್ರು. ಲೊಕೇಶನ್ ನೋಡ್ತಾರೆ, ಪರ್ಮಿಷನ್ ಹಾಕಕ್ಕೆ ಹೋಗ್ತಾರೆ, ಪ್ರಾಪರ್ಟಿ ತರಕ್ಕೆ ಹೋಗ್ತಾರೆ, ಕಾಸ್ಟ್ಯೂಮ್ ಪರ್ಚೇಸ್ ಮಾಡಕ್ಕೆ ಹೋಗ್ತಾರೆ, ಎಲ್ಲ ಕೆಲಸನೂ ಇವರಿಬ್ಬರೇ ಮಾಡ್ತಾಯಿದ್ರು. ಸೊ ನನಗೆ ಅನ್ನಿಸ್ತು ಇದು ನಮ್ಮ ರಂಗಭೂಮಿ ಥರನೇ. ಯಾಕಂದ್ರೆ ರಂಗಭೂಮಿಲಿ ಏನಾಗ್ತಿತ್ತು, ನಾವೇ ಹೋಗಬೇಕು, ನಾವೇ ನಮ್ಮ ಬಟ್ಟೆ ಗೈರನ್ನು ಹಾಕೋಬೇಕು, ನಾವೇ ನಮ್ಮ ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು, ನಾವೇ ಮೇಕಪ್ ಹಚ್ಕೋಬೇಕು, ನಾವೇ ಲೈಟಿಂಗ್ ಮಾಡಬೇಕು, ನಾವೇ ಸೆಟ್ಟು ಪ್ರಾಪರ್ಟಿ ಎಲ್ಲ ಜೋಡಿಸ್ಬೇಕು, ನಾವೇ ಕಸ ಗುಡಿಸ್ಬೇಕು, ಅಲ್ಲಿ ನಾವೇ ಆ್ಯಕ್ಟ್ ಮಾಡಬೇಕು. ಸೊ ಪ್ರತಿಯೊಂದು ಕೆಲಸನೂ ನಾವೇ ಮಾಡೋದ್ರಿಂದ ನನಗೆ ಅದ್ರ ಮೇಲೆ ರಂಗಭೂಮಿಲಿ ಒಂದು ಬೇರೆಯೇ ಒಲವು. ಸೊ ಉಳಿದವರು ಕಂಡಂತೆ ಬಂದಾಗ ಸೇಮ್ ಎಕ್ಸ್ಪೀರಿಯನ್ಸ್ ರಿಪೀಟ್ ಆಯಿತು. ಆವಾಗ ರಿಷಬ್ ಹೇಳ್ದೆ, ನಾವು ಒಂದು ಕೆಲಸ ಮಾಡೋಣ. ನಾನು ಹೇಳಿದೆ ನಾನು ಇದು ಮಾಡ್ತೀನಿ ಅಂದ್ಬಿಟ್ಟು ನಾನೇ ಸ್ವತಃ ಅವ್ರ ಜೊತೆ ಓಡಾಡ್ತಿದ್ನಲ್ಲ, ಏ ಬಿಟ್ಬಿಡು ಇದನ್ನೇನು ಪರ್ಮಿಷನ್ ತಾನೆ, ನಾನು ಮಾಡಿಸ್ಕೊಡ್ತೀನಿ ಬಿಡು ಅಂತ. ಆವಾಗ ರಿಷಬ್ ಒಂದು ಕಡೆ ಹೇಳ್ದೆ ರಕ್ಷಿತ್ಗೆ, ಶೆಟ್ರಿ ಯಾಕೆ ಹೇಳ ಅಷ್ಟು ಕಾನ್ಫಿಡೆಂಟಾಗಿ ಆ ಕೆಲಸ ನಾನು ಈ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾರೆ? ಯಾಕೆ ಅವ್ರು ಏನಿಲ್ಲ ಅಂದ್ರೆ ಇದುವರೆಗೂ ಒಂದು 500 ನಾಟಕ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ನಾಟಕದ್ದು ಅವರೇ ಮ್ಯಾನೇಜ್ ಮಾಡೋದು. ಸೊ ಕಂಪ್ಲೀಟ್ ಟೀಮ್ ಮ್ಯಾನೇಜ್ ಮಾಡೋದೇ ಆಯಪ್ಪ. ಸೊ ಆಯಪ್ಪಂಗೆ ಗೊತ್ತು ಎಲ್ಲವನ್ನು. ಸೊ ನೀನು ಪ್ರೊಡಕ್ಷನ್ ಕಡೆದು ತಲೆ ಬಿಸಿ ಬಿಟ್ಬಿಡು, ಶೆಟ್ರ್ ನೋಡ್ಕೋತಾರೆ, ನೀನು ಮಿಕ್ಕಿದ್ರದ್ದು ರೆಡಿ ಆಗು ಅಂತ ರಿಷಬ್ ಹೇಳಿದ್ದ. ಅವತ್ತಿಂದ ಒಂದು ಜವಾಬ್ದಾರಿ ನನ್ನ ಹೆಗ್ಲೇರ್ತು. ಸೊ ಆ ಜವಾಬ್ದಾರಿನ ನನ್ನ ಪಾಡಿಗೆ ನಾನು ನಿಭಾಯಿಸ್ಕೊಂಡು ಬರ್ತಿರೋ ರೀತಿಗೆ ಅವರಿಬ್ಬರಿಗೂ ಭಾಳ ಖುಷಿ ಅನ್ಸುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಅಗೇನ್ ರಂಗಭೂಮಿಗೇನೆ, ಬೇರೆ ಯಾವುದಕ್ಕೂ ಅಲ್ಲ. ಎಲ್ಲರಿಗೂ ಈಗ ಅಂದರೆ ನಿಮ್ಮ ಗ್ಯಾಂಗಲ್ಲೇ ಅಥವಾ ನಿಮ್ಮ ಅಭಿಮಾನಿ ಬಳಗದಲ್ಲೇ ಅಥವಾ ನಿಮ್ಮನ್ನು ಫಾಲೋ ಮಾಡೋದಕ್ಕೆ ಒಂದು ಪ್ರಶ್ನೆ, ಇವ್ರಿವರೇ ಚಾರ್ಲಿಲ್ಲ ಅಂತ. ಅದಕ್ಕೆ ಟ್ರೈಲರ್ ರಿಲೀಸ್ ದಿನ ಹೋದಾಗ ನಾನು ರಕ್ಷಿತ್ ಎಲ್ಲ ಆಚೆ ಬಂದ್ವಿ, ಟ್ರೈಲರ್ ರಿಲೀಸ್ ಎಲ್ಲ ಚೆನ್ನಾಗಾಯ್ತು, ಆಚೆ ಬಂದ್ವಿ, ಅರವಿಂದ್ ಅಂತ ಚಾರ್ಲಿದು ಕ್ಯಾಮ್ರಾಮನ್, ಅವನು ನಿಂತಿದ್ದ ನನ್ನ ಪಕ್ಕದಲ್ಲಿ. ಅಷ್ಟೊತ್ತಿಗೆ ಇದೇ ಥರ ನಮ್ಮ ಮೀಡಿಯಾ ಗೆಳೆಯರು ಯಾರೋ ಬಂದು, ಶೆಟ್ರೆ ಅದೇ ಶೆಟ್ರೆ ನೀವಿಲ್ಲ ಚಾರ್ಲಿಲಿ ಅಂತಂದ್ರು. ಅದಕ್ಕೆ ಅರವಿಂದ್ ಟಕ್ ಅಂತ ಕಾಮಿಡಿ ಮಾಡ್ದ, ಇಲ್ಲ ಅವ್ರದ್ದು ಯೂನಿಫಾರ್ಮ್ ವಾಶ್ಗೆ ಹಾಕಿದ್ರೆ ಅವತ್ತು ಐರನ್ ಆಗಿರಲಿಲ್ಲ ಹಂಗಾಗಿ ಅವ್ರು ಬರಲಿಲ್ಲ ಅಂತ. ಅಂದರೆ ಎಷ್ಟು ಸ್ಪಾಂಟೇನಿಯಸ್ ಆಗಿತ್ತು ಅಂದರೆ ನಾನು ಜೋರಾಗಿ ನಗಾಡ್ಬಿಟ್ಟೆ, ಸುಮ್ಮನೆ ಇರೋ ನಿಜ ಅನ್ಕೊಂಡ್ಬಿಡ್ತಾರೆ ಅಂತ. ಸೊ ಚಾರ್ಲಿಲಿ ಯಾಕಿಲ್ಲ ಅಂದರೆ ಚಾರ್ಲಿಲಿ ಆ ಥರದ್ದು ಯಾವುದೋ ಕ್ಯಾರೆಕ್ಟರ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಕಿರಣ್ ರಾಜ್ ಹೇಳಿದ್ದ ನನಗೆ, ಅಂದರೆ ಕತೆ ಕಿರಿಕ್ ಪಾರ್ಟಿ ಟೈಮಲ್ಲೇ ಆಗಿತ್ತು. ಆವಾಗಲೇ ಕಿರಣ್ ರಾಜ್ ಕತೆ ಎಲ್ಲ ಹೇಳ್ಬೇಕಾದ್ರೆ, ರಿಷಬ್ಗೆ ಕತೆ ಹೇಳ್ಬೇಕಾದ್ರೆ ಅಥವಾ ಜೊತೇಲಿ ನನ್ನ ಕೂರಿಸ್ಕೊಂಡು ಕತೆ ಹೇಳ್ತಿದ್ದ, ಯಾವುದು ಕ್ಯಾರೆಕ್ಟರ್ ಆ ಥರದ್ದು ಇರಲಿಲ್ಲ. ಸೊ ರಕ್ಷಿತ್ ಬಂದಮೇಲೆ ಅದು ಇನ್ನೊಂದು ಇಷ್ಟು ಆ್ಯಡ್ ಆಯ್ತಾ ಹೋಯ್ತು ಬಿಟ್ರೆ, ಆಮೇಲೆ ಯಾವ್ದಾದ್ರು ಕ್ಯಾರೆಕ್ಟರ್ ಬರ್ತಿತ್ತೇನೋ, ಅಷ್ಟೊತ್ತಿಗೆ ನಾನು ಕೈಗೆ ಸಿಗಲಿಲ್ಲ. ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ. ನಮ್ದು ಆ ಟೈಮ್ಗೆ ರಿಷಬ್ ರೇಗಿಸ್ತಿರ್ತಾನೆ, ನಿಮ್ದು 3 CM ಚೇಂಜ್ ಆಗೋದ್ರೆ ನಿನ್ನ ಸಿನಿಮಾ ಬರೋ ಅಷ್ಟೊತ್ತಿಗೆ ಅಂತ. ಆ 3 CM ಬರೋ ಅಷ್ಟೊತ್ತು ನಮ್ಮದು 6 12 ಸಿನಿಮಾಗಳಾಗೋಗಿತ್ತು. ಸೊ ಹಂಗಾಗಿ ನಾನು ಎಲ್ಲೂ ಅವ್ರಿಗೆ ಸಿಗಲಿಲ್ಲ ಮೋಸ್ಟ್ಲಿ. ಆ್ಯಂಡ್ ನನಗೆ ಬೇಕಾಗಿರೋಂಥ ಪಾತ್ರ ಇದ್ರೆ ಖಂಡಿತವಾಗ್ಲೂ, ಆ್ಯಂಡ್ ನಾವು ಯಾವತ್ತೂ ಪ್ರೆಷರ್ ಹಾಕಲ್ಲ. ಈಗ ರಿಷಬ್ ಶೆಟ್ಟಿ ಫಿಲಮ್ಸಲ್ಲಿ ಬೇರೆ ಬೇರೆ ಡೈರೆಕ್ಟರ್ಸ್ ಡೈರೆಕ್ಟ್ ಮಾಡ್ತಾರೆ, ಪ್ರಮೋದ್ ಶೆಟ್ರಿಗೆ ಯಾಕೆ ಪಾತ್ರ ಇಲ್ಲ ಅಂತ ನಾನು ಕೇಳಲ್ಲ, ರಿಷಬ್ಬು ಕೇಳಲ್ಲ. ಪರಮ್ವ ಸ್ಟುಡಿಯೋಸದಲ್ಲೂ ಕಂಪ್ಲೀಟ್ ನಾವೇ ಮ್ಯಾನೇಜ್ ಮಾಡಿದ್ರು. ಡೈರೆಕ್ಟರ್ಗೆ ನಾನು ಬೇಕು ಅನ್ಸೋ ತನಕ ನಾವು ಯಾವತ್ತೂ ಯಾರನ್ನೂ ಪ್ರೆಷರೈಸ್ ಮಾಡಲ್ಲ. ಯಾಕೆ ಒಂದು ಇರುತ್ತೆ ಇನ್ಹೌಸ್ ಪ್ರೊಡಕ್ಷನ್ ಅಂದಿದ ತಕ್ಷಣ ನಾವು 3 ಜನ ಎಲ್ಲೋ ಒಂದು ಕಡೆ ಇರಲೇಬೇಕು. ರಕ್ಷಿತ್ ಇರಬೇಕು, ರಿಷಬ್ ಇರಬೇಕು, ಪ್ರಮೋದ್ ಇರಬೇಕು, ಆ ಥರದ್ದು ಏನಿಲ್ಲ. ಡೈರೆಕ್ಟರ್ಸ್ಗೆ ಅವ್ರಿಗೊಂದು ಲಿಬರ್ಟಿ ಇದೆ. ಅವ್ರಿಗೆ ಆ ಕ್ಯಾರೆಕ್ಟರ್ಗೆ ಪ್ರಮೋದ್ ಬೇಕು ಅಂದರೆ ಪ್ರಮೋದ್ ಬೇಕು, ಪ್ರಮೋದ್ ಬೇಡ ಅಂದರೆ ಬೇಡ. ಕೆಲವ್ರಿಗೆ ನಾನು ಹೆವಿ ಅನಿಸುತ್ತೆ, ಅಂದರೆ ಕ್ಯಾರೆಕ್ಟರ್ ವೈಸು ಹೆವಿ ಅನಿಸುತ್ತೆ, ಆ ಸಿನಿಮಾ ಬಡ್ಜೆಟ್ ವೈಸು ಹೆವಿ ಅನಿಸುತ್ತೆ. ಸೊ ಆ ಟೈಮಲ್ಲಿ ಅವ್ರು ನಮ್ಮನ್ನು ಬಿಡ್ತಾರೆ. ಬಟ್ ಚಾರ್ಲಿಲಿ ಯಾವುದೋ ಕ್ಯಾರೆಕ್ಟರ್ ಇರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ ಅಷ್ಟೇ.